ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬೆಳಗಾನೆದ್ದು ನಾನು ಯಾರ್ಯಾರ ನೆನೆಯಾಲಿ ಅಂತ ನಮ್ಮ ಗ್ರಾಮೀಣ ಮಹಿಳೆ ನಸುಕಿನಲ್ಲೇ ಎದ್ದು ರಾಗಿಯನ್ನು ಬೀಸ್ತಾ ಈ ಹಾಡನ್ನು ರಾಗಿ ಹಾಡನ್ನು ಹಾಡ್ತಾ ಇದ್ದರೆ ಆಕೆಯ ಮನಸ್ಸಲ್ಲಿ ಕೃತಜ್ಞತೆ ತುಂಬಿ ಹರಿಯುತ್ತೆ. ಗಂಗೆಯನ್ನು, ಗೌರಿಯನ್ನು, ಸೂರ್ಯನನ್ನು, ಶಿವನನ್ನು ತಮ್ಮ ಬದುಕಿಗೆ ನೆರವು ನೀಡ್ತಾರೆ, ನೀಡ್ತಾ ಇದ್ದಾರೆ ಅಂತ ಆಕೆಯ ಮನಸ್ಸಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲರನ್ನ ತುಂಬ ಹೃದಯದಿಂದ ಆಕೆ ನೆನೆಸ್ತಾಳೆ. ಹಾಗೆಯೇ ಕವಿಯೊಬ್ಬ ಬೆಳಿಗ್ಗೆ ಎದ್ದು ಕೂಡಲೇ ಯಾರ್ಯಾರನ್ನು ನೆನೆಯಬಹುದು? ಈ ಬಗ್ಗೆ ಮಾಹಿತಿ ಬೇಕಾದರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಬೆಳಗಾಗಿ ನಾನೆದ್ದು ಎನ್ನುವ ಈ ಒಂದು ಪುಸ್ತಕವನ್ನು ಓದಬೇಕಾಗುತ್ತೆ. ಈ ಒಂದು ಪುಸ್ತಕದಲ್ಲಿ ವೆಂಕಟೇಶ್ ಮೂರ್ತಿ ಬೆಳಗಾಗಿ ಹೇಳ್ತಾ ಇದ್ದ ಹಾಗೆ ಅವರು ನೆನೆಯೋದು ತಮ್ಮ ಸ್ನೇಹಿತರನ್ನು. ಆ ಸ್ನೇಹಿತರು ತಮ್ಮ ಹಿರಿಯ ಸ್ನೇಹಿತರಾಗಿರಬಹುದು ಅಥವಾ ತಮ್ಮ ಸಮಕಾಲೀನ ಸ್ನೇಹಿತರಾಗಿರಬಹುದು. ಆ ಸ್ನೇಹಿತರು ಕಟ್ಟಿಕೊಟ್ಟಂಥ ಬದುಕು ಏನಿದೆ, ಇವರ ಬದುಕು ಹಸನಾಗೋದರಲ್ಲಿ, ಇವರ ಕವಿ ಹೃದಯ ಮಾಗುವುದರಲ್ಲಿ ಈ 21 ಗೆಳೆಯರು ಯಾವ ರೀತಿ ನೆರವಾಗಿದ್ದಾರೆ ಅನ್ನೋದನ್ನು ಬಹಳ ಆತ್ಮೀಯತೆಯಿಂದ ಕಟ್ಟಿಕೊಡುವ ಚಿತ್ರ ಏನಿದೆ ಅದು ಅಪರೂಪದ್ದಾಗಿದೆ. ಹಾಗಾಗಿ ಕನ್ನಡದ ಅಪರೂಪದ ಪುಸ್ತಕಗಳಲ್ಲಿ ಬೆಳಗಾಗಿ ನಾನೆದ್ದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬರೆದಂಥ ಈ ಪುಸ್ತಕವೂ ಸಹ ಒಂದು ಅಂತ ನಾವು ಹೇಳಬಹುದು. ಈ ಒಂದು ಪುಸ್ತಕದಲ್ಲಿ 21 ಅಧ್ಯಾಯಗಳಿವೆ. ಈ ಆತ್ಮೀಯ ಬರಹಗಳು ಹೇಗಿವೆ ಅನ್ನೋದನ್ನು ನೋಡೋದಕ್ಕೆ ಒಂದು ಎರಡು ಉದಾಹರಣೆಗಳನ್ನು ಗಮನಿಸಬಹುದು. ಎಚ್ ಎಸ್ ವಿ ಅವರು ಪುತಿನ ಅವರ ಮನೆಗೆ ಹೋಗಿದ್ದಾರೆ. ಏನಪ್ಪ ಮೂರ್ತಿ ಅಲ್ವಾ, ಬನ್ನಿ ಬನ್ನಿ ಸರ್, ಮೊದಲು ನಿಮ್ಮ ಕುರ್ಚಿಯನ್ನು ಸರಿಯಾದ ದಿಕ್ಕಿಗೆ ಹಾಕ್ತೇನೆ, ಹೇಳಿ. ನನ್ನ ಕುರ್ಚಿ ಸರಿಯಾದ ದಿಕ್ಕಿನಲ್ಲೇ ಇದೆಯಲ್ಲಪ್ಪ. ಸರ್, ನೀವು ಗೋಡೆಗೆ ಮುಖ ಮಾಡಿ ಕೂತಿದ್ದೀರಿ. ಈಗ ಎಷ್ಟು ಸಮಯ? ಸಂಜೆ 6, ಅಂದರೆ ಸೂರ್ಯ ಮುಳುಗುವ ಹೊತ್ತು. ನಮ್ಮ ಮನೆಯ ಮುಂಬಾಗಿಲು ಪೂರ್ವಕ್ಕಿದೆ, ಸೂರ್ಯ ಮುಳುಗುತ್ತಿರುವುದು ಪಶ್ಚಿಮದಲ್ಲಿ. ನಾನು ಪಶ್ಚಿಮಕ್ಕೆ ಕೂತು ಸೂರ್ಯ ಭಗವಾನನ ದರ್ಶನ ಮಾಡುತ್ತಿದ್ದೇನೆ. ನಾನು ಸರಿಯಾಗೇ ಕೂತಿದ್ದೇನೆ, ದಿಕ್ಕು ತಪ್ಪಿಲ್ಲವಯ್ಯ ನಾನು ಅಂತ ಹೇಳ್ತಾರೆ ಪುತಿನ. ಈ ಘಟನೆ ನಡೆಯುವಾಗ ಪುತಿನ ಅವರಿಗೆ ವಯೋಸಹಜವಾಗಿ ಅಂಧತ್ವ ಬಂದಿರುತ್ತೆ, ಕಣ್ಣು ಕಾಣೋದಿಲ್ಲ. ಆದರೂ 6 ಗಂಟೆಗೆ ಸರಿಯಾಗಿ ಅವರು ತಮ್ಮ ಕುರ್ಚಿಯನ್ನು, ಗೋಡೆ ಇರುತ್ತೆ ಪಶ್ಚಿಮದ ಗೋಡೆ, ಅದಕ್ಕೆ ಹಾಕ್ಕೊಂಡು ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಆಗ ಎಚ್ ಎಸ್ ವಿ, ನಾನು ತಬ್ಬಿಬ್ಬಾಗಿ ಹೋದೆ, ಪುತಿನ ಅವರಿಗೆ ಕಣ್ಣು ಕಾಣುತ್ತಿಲ್ಲ ಎಂದು ಭಾವಿಸಿ ನಾನು ಎಂಥ ದಡ್ಡನಾದನಲ್ಲ, ಕಣ್ಣು ಕಾಣುವ ನಮಗೆ ಗೋಡೆ ಕಾಣುತ್ತದೆ, ಕಣ್ಣಿಲ್ಲದ ಪುತಿನ ಅವರಿಗೆ ಗೋಡೆಯ ಆಚೆಗಿನ ಸೂರ್ಯ ಭಗವಾನ್ ಕಾಣುತ್ತಾನೆ, ಯಾರು ಕುರುಡರು ಇಲ್ಲಿ? ಹೀಗೆ ಪ್ರಶ್ನೆ ಕೇಳ್ತಾರೆ ಎಚ್ ಎಸ್ ವಿ. ಹಾಗೆಯೇ ಅವರ ಈ ಒಂದು ಪುಸ್ತಕದಲ್ಲಿ ಸುರಂ ಯಕ್ಕುಂಡಿ ಅವರ ಬಗ್ಗೆ ಬಹಳ ಆತ್ಮೀಯವಾದ ಒಂದು ಚಿತ್ರವನ್ನು ಕಟ್ಟಿಕೊಡ್ತಾರೆ. ಯಕ್ಕುಂಡಿಯವರು ಬಕುಳದ ಹೂವುಗಳು ಅನ್ನೋ ಒಂದು ಅದ್ಭುತ ಸಂಕಲನವನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಪದ್ಯ ಬರುತ್ತೆ, ಆ ಪದ್ಯದಲ್ಲಿ ಕಾಳಿದಾಸನಿಗೆ ಸಂಬಂಧಪಟ್ಟದ್ದು. ಇಬ್ಬರು ರೈತರು ಬರ್ತಾರೆ, ಇಬ್ಬರು ರೈತರು ಕುಂಭರಾಮ ಮತ್ತು ಭೈರೋಸಿಂಹ ಅಂತ ರೈತರು ಕಾಳಿದಾಸನನ್ನು ನೋಡಿ ಅಲ್ಲಿರ್ತಕ್ಕಂಥ ಉಜ್ಜಯಿನಿಯ ಮಹಾಕಾಳ ಯಾರಿದ್ದಾನೆ ಅವನ ದರ್ಶನ ಮಾಡಿ ಕಾಳಿದಾಸನ ಹತ್ರ ಬಂದು ಹೇಳ್ತಾರೆ, ಸ್ವಾಮಿ ಮಹಾಕಾಳೇಶ್ವರನ ದರ್ಶನವಾಯಿತು, ದೊಡ್ಡವರು ತಾವು ಎಂಬುದು ತಿಳಿದು ತಮ್ಮನ್ನು ನೋಡಿಕೊಂಡು ಹೋಗಲು ನಿಮ್ಮ ಮನೆಗೆ ಬಂದೆವು. ಕವಿರತ್ನ ಕಾಳಿದಾಸರು ನೀವೇ ಅಲ್ಲವೇ? ಶಕುಂತಲೆಯನ್ನು ದೊರೆಗೆ ಒಪ್ಪಿಸಿದವರು ತಾವೇ ತಾನೇ? ತರುಣಿಗೆ ಒದಗಿದ ಶಾಪವನ್ನು ಉಂಗುರದಿಂದ ಕಳೆದವರು ನೀವೇ ಅಲ್ಲವೇ? ನೀವೇ ಅಲ್ಲವೇ ಮೋಡದೊಂದಿಗೆ ಮಾತನಾಡಿದವರು? ಕಾಳಿದಾಸ ಕೇಳ್ತಾನೆ,
ಈಗ ನನ್ನಿಂದ ತಮಗೆ ಏನಾಗಬೇಕು ಸ್ವಾಮಿ ಎಂದು ಕಾಳಿದಾಸ ರೈತರನ್ನ ಕೇಳಿದ. ಭೈರೋಸಿಂಹ ಎನ್ನುವ ರೈತ ನುಡಿದ, ನೀವು ಕಳಿಸಿದಿರಲ್ಲ ಒಂದು ಮೋಡ ರಾಮಗಿರಿಯಿಂದ ಅಲಕಾವತಿಯ ಯಕ್ಷಿಗೆ, ಆ ಬಗ್ಗೆ ತಮ್ಮಲ್ಲಿ ಒಂದು ಭಿನ್ನಹ ಉಂಟು. ಬಾಯೊಣಗಿ ನಿಂತಿಹುದು ನಮ್ಮ ಪೈರು ಹನಿ ನೀರಿಲ್ಲದೆ, ಮೋಡಕ್ಕೆ ಹೇಳುವಿರೇ ದಾರಿಯಲ್ಲಿರುವವರಿಗೂ ನೀರು ಸುರಿಸು. ಎಷ್ಟು ಅದ್ಭುತವಾಗಿ ಸುರಮ್ಯ ಕುಂಡಿಯವರು ಕಟ್ಟುಕೊಡ್ತಾರೆ. ಯಾವುದೋ ಒಂದು ನಾವು ಕಾಲದಲ್ಲಿ ಕಳಗಿ ಹೋಗ್ತೇವೆ, ನಾವು ಪೂರ್ತಿ ಕರಗಿ ಹೋಗಿರುವಾಗ ಇದ್ದಕ್ಕಿದ್ದಾಗೆ ಧುತ್ ಅಂತ ಹೇಳಿ ನಾವು ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ಒಂದು ಅಪರೂಪದ ಅದ್ಭುತ ಚಿತ್ರವನ್ನು ಯಕ್ಕುಂಡಿಯವರು ತರ್ತಾರೆ. ಆಯ್ತಪ್ಪ ನೀನು ಯಕ್ಷಿ, ಮತ್ತೆ ಆ ಯಕ್ಷ ಏನಾದರೂ ನಡೀಲಿ, ಆದರೆ ನಿನ್ನ ಮೇಘಕ್ಕೆ ಹೇಳು ನಮ್ಮ ಪೈರೆಲ್ಲ ಒಣಗಿ ಹೋಗ್ತಾ ಇದೆ, ನಾಲ್ಕು ಹನಿಗಳನ್ನು ಚೆಲ್ಲು ಅಂತ ಹೇಳಿ. ಇದು ಹೇಗೆ ಯಾವುದೋ ಒಂದು ಪುರಾಣ ಕಾಲವನ್ನು ಅಥವಾ ಐತಿಹಾಸಿಕ ಕಾಲವನ್ನು ಸಮಕಾಲ ಸ್ಥಿತಿಗೆ ಹೇಗೆ ಬೆರೆಯಬಹುದು ಎನ್ನುವ ಅದ್ಭುತ ಚಿತ್ರಗಳನ್ನು ಕಟ್ಟಿಕೊಡ್ತಾರೆ. ಇಂತಹ 21 ನುಡಿದೀಪಗಳು ದೊರೆಯುತ್ತೆ ಬೆಳಗಾಗಿ ನಾನೆದ್ದು ಎನ್ನುವ ಈ ಪುಸ್ತಕದಲ್ಲಿ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರನ್ನು ಅಭಿನಂದಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಕುಮಾರ್ ಟಿ ಆರ್. ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕು ತಿಪ್ಪೂರು ಗ್ರಾಮದಿಂದ ಬಂದಿದ್ದೀನಿ. ನನ್ನ ವೃತ್ತಿ ಸಹಶಿಕ್ಷಕ, ಪ್ರವೃತ್ತಿ ದಿನಪತ್ರಿಕೆ ಓದುವುದು, ಆಟ ಆಡುವುದು. ಪ್ರಸನ್ನ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಹೇಮಲತಾ ಅಂತ. ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಟಿವಿ ನೋಡೋದು, ಪುಸ್ತಕಗಳನ್ನು ಓದೋದು. ಹೇಮಲತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಜಿ ಅಶೋಕ್ ಅಂತ ಸರ್. ಬಳ್ಳಾರಿ ಡಿಸ್ಟಿಕ್ ಉಳಿಗೆ ತಾಲೂಕು ಕಾಟಾಳಿ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಪತ್ರಿಕೆ ಓದುವುದು, ತಟ್ ಅಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸಬಹುದು. ಅಶೋಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧಾಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಸ್ನೇಹ ಬುಕ್ ಹೌಸ್ ಅವರು ಕೊಟ್ಟಿದ್ದಾರೆ, ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಭಗತ್ ಸಿಂಗ್, ನಿರಂಜನ ಬರೆದಂತಹ ಪುಸ್ತಕ. ಪ್ರಶ್ನೆ: ಕೆಂಡದ ಮೇಲೆ ಕಾಲಿಟ್ಟಂತಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ತೀವ್ರ ಜ್ವರ ಬರು, ಕಾಲು ಸುಡು, ಹೊಟ್ಟೆ ಉರಿ ಹೆಚ್ಚಾಗು, ತೀವ್ರ ಕಷ್ಟ ಬರು. ಮೊದಲಿಗೆ ಪ್ರಸನ್ನ ಕುಮಾರ್, ಆ ನಂತರ ಹೇಮಲತಾ, ಕೊನೆಯಲ್ಲಿ ಅಶೋಕ್. ಪ್ರಸನ್ನ ಕುಮಾರ್. ಆಯ್ಕೆ 4, ತೀವ್ರ ಕಷ್ಟ. ತೀವ್ರ ಕಷ್ಟ ಬರು. ಹೇಮಲತಾ, ನಮ್ದು ಅದೇ ಉತ್ತರವಾ? ಅಶೋಕ್, ನಮ್ದೇ ಉತ್ತರವನ್ನ ನೋಡೋಣ. ಕಾಲು ಸುಡು. ನಡು ಬೇಸಿಗೆಯಲ್ಲಿ ನೆಲ ಕೆಂಡದ ಹಾಗೆ ಕಾದಿತ್ತು ಅಂತ ಹೇಳುತ್ತಂದ್ರೆ ಅಷ್ಟೊಂದು ಬಿಸಿಯಾಗಿತ್ತು, ಕಾಲು ಸುಡ್ತಾ ಇದೆ ಎನ್ನುವ ಒಂದು ಅರ್ಥ ಬರುತ್ತೆ. ಮುಂದಿನ ಪುಸ್ತಕ ಶತಮಾನದ ಸಂತ ರಾಮಲಿಂಗ ಶೆಟ್ಟಿ ಬರೆದಿರುವಂಥದ್ದು. ಪ್ರಶ್ನೆ: ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಯಾವ ಚಟುವಟಿಕೆಯ ಮೇಲೆ ಆಸಕ್ತಿಯೇ ಇರಲಿಲ್ಲ? ಆಯ್ಕೆಗಳನ್ನು ನೋಡೋಣ. ಧಾರ್ಮಿಕ ಗ್ರಂಥಗಳು, ಶಾಲಾ ಪುಸ್ತಕಗಳು, ಕ್ರೀಡೆಗಳು, ಲಲಿತ ಕಲೆಗಳು. ಮೊದಲಿಗೆ ಅಶೋಕ್, ಆನಂತರ ಪ್ರಸನ್ನ ಕುಮಾರ್, ಕೊನೆಯಲ್ಲಿ ಹೇಮಲತಾ. ಅಶೋಕ್. ಮೂರ್ಸ್ ಕ್ರೀಡೆಗಳ. ಕ್ರೀಡೆಗಳ. ಪ್ರಸನ್ನ ಕುಮಾರ್. ಆಯ್ಕೆ 4, ಲಲಿತ ಕಲೆಗಳು. ಲಲಿತ ಕಲೆಗಳು. ಹೇಮಲತಾ. ಧಾರ್ಮಿಕ ಗ್ರಂಥಗಳು. ಉತ್ತರವನ್ನ ನೋಡೋಣ. ಕ್ರೀಡೆಗಳು ಸರಿಯಾದ ಉತ್ತರ. ಅಶೋಕ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಶತಮಾನದ ಸಂತ ಈ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಶಾಲಾ ದಿನಗಳಲ್ಲಿ ಗಾಂಧೀಜಿಯವರು ತಮ್ಮ ಪಠ್ಯಪುಸ್ತಕಗಳನ್ನು ಓದ್ತಾ ಇದ್ರು, ಧಾರ್ಮಿಕ ಗ್ರಂಥಗಳನ್ನು ಓದ್ತಾ ಇದ್ರು, ಲಲಿತ ಕಲೆಗಳಲ್ಲಿ ವಿಶೇಷವಾದ ಆಸಕ್ತಿ ಇರದೇ ಇದ್ರೂ ಸಹ ಒಂದಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿದ್ರಂತೆ.
ಆದರೆ ಆಟ ಅಂದರೆ ಮಾತ್ರ ಗಾಂಧೀಜಿಗೆ ಹಿಡಿಸ್ತಾ ಇರಲಿಲ್ವಂತೆ ಯಾವುದೇ ರೀತಿಯ ಕ್ರೀಡೆಗಳಲ್ಲಿ ಅವರು ಭಾಗವಹಿಸುತ್ತಿರಲಿಲ್ವಂತೆ ಈ ಒಂದು ಮಾಹಿತಿಯನ್ನು ಅವರ ಅಕ್ಕ ನಮಗೆ ನೀಡುತ್ತಾರೆ ಮುಂದಿನ ಪುಸ್ತಕ ಅರ್ಥಸಹಿತ ಅಮೂಲ್ಯ ಗಾದೆಗಳು ಡಿ ಕೆ ರಾಜಮ್ಮ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ರಾಮಾಯಣದ ಪ್ರಸಂಗಗಳಿರುವ ನಾಣ್ಯಗಳನ್ನು ರಾಮಟಂಕ ಎನ್ನುವರು ಭಾರತದಲ್ಲಿ ಮೊದಲ ರಾಮಟಂಕವನ್ನು ಯಾರು ಮುದ್ರಿಸಿದರು ಆಯ್ಕೆಗಳನ್ನು ನೋಡೋಣ ಅಮರ ಗಾಂಗೆಯ ಕುಮಾರಪಾಲ ಜಗದೇವ ವಿಗ್ರಹರಾಜ ಮೊದಲಿಗೆ ಪ್ರಸನ್ನ ಕುಮಾರ್ ಆನಂತರ ಹೇಮಲತಾ ಕೊನೆಯಲ್ಲಿ ಅಶೋಕ್ ಆಯ್ಕೆ ಎರಡು ಕುಮಾರಪಾಲ ಕುಮಾರಪಾಲ ಹೇಮಲತಾ ಆಯ್ಕೆ ನಾಲ್ಕು ನಾಲ್ಕು ವಿಗ್ರಹರಾಜ ಅಶೋಕ್ ಆಯ್ಕೆ ಮೂರು ಮೂರು ಜಗದೇವ ಉತ್ತರವನ್ನು ನೋಡೋಣ ವಿಗ್ರಹರಾಜ ಸರಿಯಾದ ಉತ್ತರ ಹೇಮಲತಾ ಈ ಉತ್ತರವನ್ನು ಕೊಟ್ಟಿದ್ದಾರೆ ಅರ್ಥಸಹಿತ ಅಮೂಲ್ಯ ಗಾದೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ ವಿಗ್ರಹರಾಜ ಎನ್ನುವ ಈ ಅರಸ 1150 1164 ರಾಜ್ಯಭಾರ ಮಾಡ್ತಾನೆ ಈವತ್ತಿನ ರಾಜಸ್ಥಾನ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ಮತ್ತು ದಿಲ್ಲಿ ಇಷ್ಟೂ ಪ್ರದೇಶಗಳ ಅರಸ ಆಗಿರ್ತಾನೆ ಚಹಮಾರ ರಾಜ ಅಂತ ಹೇಳ್ತಾರೆ ಈತ ಮೊದಲ ಬಾರಿಗೆ ಈ ಒಂದು ನಾಣ್ಯಗಳನ್ನು ರಾಮಟಂಕವನ್ನು ಆತ ಮುದ್ರಿಸ್ತಾನೆ ಠಾಕೂರ್ ಫೇರು ಅಂತಕ್ಕಂಥ ವ್ಯಕ್ತಿ ಈ ನಾಣ್ಯಗಳನ್ನು ಮುದ್ರಿಸೋದಕ್ಕೆ ಸಹಾಯ ಮಾಡ್ತಾನೆ ಅದಾದ ಮೇಲೆ ನಮ್ಮ ಭಾರತದ ಇತಿಹಾಸದಲ್ಲಿ ಮುಖ್ಯವಾಗಿ ವಿಜಯನಗರದ ಅರಸರು ರಾಮಟಂಕವನ್ನು ಮುದ್ರಿಸ್ತಾರೆ ಜೊತೆಗೆ ಲಕ್ಷ್ಮೀಪತಿ ನಾಣ್ಯಗಳನ್ನು ವಿಜಯನಗರದ ಅರಸರು ಮುದ್ರಿಸ್ತಾರೆ ಒರಿಸ್ಸಾದಲ್ಲಿ ಶ್ರೀಕೃಷ್ಣನ ಹಾಗೂ ಜಗನ್ನಾಥನ ನಾಣ್ಯಗಳ ಮುದ್ರಣ ಆಗುತ್ತೆ ಅಂತರ್ಗತ ಎನ್ನುವ ಒಂದು ಪುಸ್ತಕ ಬಿ ಬನಜಾಕ್ಷಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅರಸಿ ಬಂದವರನ್ನು ಮೊದಲ ಭಾಗ ಮುಂದಿನ ಭಾಗ ಆಯ್ಕೆಗಳು ಅಳಿಸಿ ಕಳುಹಿಸಬಾರದು ಹೇಳಿ ಪ್ರಸನ್ನ ಕುಮಾರ್ ಅರಸಿ ಬಂದವರನ್ನು ಕಡೆಗಣಿಸಬಾರದು ಕಡೆಗಣಿಸಬಾರದು ಅಂತಲ್ಲ ಹೇಮಲತಾ ಆಯ್ಕೆಗಳು ಬೇಕಾ ಇನ್ನು ಆಯ್ಕೆಗಳು ಎರಡು ನಗಿಸಿ ಕಳುಹಿಸಬಾರದು ಗುರುತು ಹಿಡಿಯಬಾರದು ಹರಸಿ ಕಳುಹಿಸಬೇಕು ಹೇಳಿ ಅಶೋಕ್ ಆಪ್ಷನ್ ಫೋರ್ ಎಷ್ಟನೇದಪ್ಪ ಆಪ್ಷನ್ ಫೋರ್ ನಾಲ್ಕನೇದು ಹೇಮಲತಾ ನಾಲ್ಕು ಉತ್ತರವನ್ನು ನೋಡು ಅಳಿಸಿ ಕಳುಹಿಸಬಾರದು ಸರಿಯಾದ ಉತ್ತರ ಆಗಿತ್ತು ನಮ್ಮ ಸಹಾಯವನ್ನು ಯಾಚಿಸಿ ಯಾರಾದರೂ ಬಂದರೆ ಆದರೆ ಸಹಾಯ ಮಾಡಬೇಕು ಇಲ್ಲಾಂದರೆ ಆಗಲ್ಲಪ್ಪ ಅಂತ ಒಳ್ಳೆ ಮಾತಲ್ಲಿ ಹೇಳಿ ಕಳುಹಿಸಬೇಕು ಅದನ್ನು ಬಿಟ್ಟು ಅವಮಾನ ಮಾಡಿ ಅವರ ಕಣ್ಣಲ್ಲಿ ನೀರು ಬರುವ ಹಾಗೆ ಮಾಡಿದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳುತ್ತೆ ಈ ಗಾದೆ ಮಾತು ಥಿಯಾಸಾಫಿಯ ಕೈಪಿಡಿ ಸಿ ಡಬ್ಲ್ಯೂ ಲೆಡ್ ಬೀಟರ್ ಬರೆದದ್ದು ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಬಂದಿದೆ 1 ನಿಮಿಷದ ಕಾಲಾವಕಾಶ ಒತ್ಬಿಟ್ಟು ಉತ್ತರ ಕೊಡಿ ಅಶೋಕ್ 501 ಸರ್ 501 ಪ್ರಸನ್ನ ಕುಮಾರ್ ಹಾಗೂ ಹೇಮಲತಾ ಬಜರತ್ತಿ ಉತ್ತರ ಕೊಡಿ ಪ್ರಸನ್ನ ಕುಮಾರ್ 421 421 ಹೇಮಲತಾ 415 ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ 40 40 300 41 ಎಲ್ಲವನ್ನು ಕೂಡಿದ್ರೆ 421 ಬಂದಿದೆ ಪ್ರಸನ್ನ ಕುಮಾರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ ಥಿಯಾಸಫಿಯ ಕೈಪಿಡಿ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ ಪರಿವರ್ತನೆ ಶಾರದಾ ಕೃಷ್ಣಮೂರ್ತಿ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ
ಈ ಚಿತ್ರದಲ್ಲಿರುವ ಬಾಲಕನು ಯಾವ ಚಿಕಿತ್ಸೆ ಇಲ್ಲದ ಮಾರಕ ರೋಗದಿಂದ ಬದುಕಿದ ಮೊದಲ ಮಾನವ ಅಂತ ಅನ್ನಿಸಿಕೊಂಡ ಚಿತ್ರವನ್ನ ನೋಡೋಣ ಆಯ್ಕೆಗಳು ಕ್ಯಾನ್ಸರ್ ರೇಬಿಸ್ ಸಿಡುಬು ಪ್ಲೇಗ್ ಬಜರತಿ ಉತ್ತರ ಕೊಡಿ ಹೇಮಲತಾ ರೇಬಿಸ್ ರೇಬಿಸ್ ಆಯ್ಕೆ ಎರಡು ಅಶೋಕ್ ಆಪ್ಷನ್ ಒನ್ಸ್ ಕ್ಯಾನ್ಸರ್ ಕ್ಯಾನ್ಸರ್ ಪ್ರಸನ್ನ ಕುಮಾರ್ ಆಪ್ಷನ್ ಎರಡು ರೇಬಿಸ್ ಉತ್ತರವನ್ನ ನೋಡೋಣ ರೇಬಿಸ್ ಸರಿಯಾದ ಉತ್ತರ ಹೇಮಲತಾ ಈ ಉತ್ತರ ಕೊಟ್ಟಿದ್ದಾರೆ ಪರಿವರ್ತನೆ ಈ ಪುಸ್ತಕವನ್ನ ಕೊಟ್ಟಿದ್ದೇನೆ 1885 ರಲ್ಲಿ ರೇಬಿಸ್ ಕಾಯಿಲೆಗೆ ಲಸಿಕೆಯನ್ನ ಲೂಯಿ ಪ್ಯಾಶ್ಚರ್ ಕಂಡುಹಿಡಿತಾರೆ ಆ ಒಂದನ್ನ ಈ ಹುಡುಗನಿಗೆ ಕೊಡ್ತಾರೆ ಅವರ ತಾಯಿ ಆ ಮಗುವನ್ನ ಎತ್ತುಕೊಂಡು ಬರ್ತಾಳೆ ಸಿಕ್ಕಾಪಟೆ ನಾಯಿ ಕಚ್ಚಿಬಿಟ್ಟಿದೆ ದಯವಿಟ್ಟು ಏನಾದರೂ ಮಾಡಿ ಅಂತ ಆಗಷ್ಟೇ ಕಂಡುಹಿಡಿದಿರ್ತಾನೆ ನೋಡೋಣ ಅಂತ ಪ್ರಯತ್ನಿಸಿದಾಗ ಆ ಒಂದು ಪ್ರಯತ್ನದಲ್ಲಿ ಯಶಸ್ಸು ಆಗುತ್ತೆ ಆ ಹುಡುಗ ಬದುಕ್ತಾನೆ ಮುಂದಿನ ಪುಸ್ತಕ ನಾನು ಅಂದ್ರೆ ನನಗೆ ಇಷ್ಟ ಡಿ ಎಂ ಹೆಗಡೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಬ ದ್ವಿ ಕು ತು ವ ದು ಪ ಇ ಒಂದು ನಿಮಿಷದ ಅವಕಾಶ ಯಾರಿಗೂ ಗೊತ್ತಾಗಿಲ್ವಾ ಉತ್ತರವನ್ನು ನೋಡಬಹುದಾ ಉತ್ತರವನ್ನು ನೋಡೋಣ ದ್ವೀಪವಾಯಿತು ಬದುಕು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಮುಂದಿನ ಪುಸ್ತಕ ಮೊಳಕೆ ಕಾಳು ಗೌಡಗೆರೆ ಮಾಯುಶ್ರೀ ಬರೆದಿರುವಂಥದ್ದು ಪ್ರಶ್ನೆ ಚಂದ್ರನನ್ನು ಧರಿಸಿದವನು ಎಂಬ ಅರ್ಥವನ್ನು ನೀಡುವ ರ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ ಆಯ್ಕೆಗಳನ್ನು ನೋಡೋಣ ರಾಜಾವರ್ತ ರಾಜಭೋಗ ರಾಜಧರ ರಾಜರ್ಷಿ ಮೊದಲಿಗೆ ಹೇಮಲತಾ ಆನಂತರ ಅಶೋಕ್ ಕೊನೆಯಲ್ಲಿ ಪ್ರಸನ್ನ ಕುಮಾರ್ ರಾಜಧರ ಎಷ್ಟನೇದಮ್ಮ ಆಪ್ಷನ್ ಮೂರು ರಾಜಧರ ಅಶೋಕ್ ಆಪ್ಷನ್ ಫೋರ್ ರಾಜರ್ಷಿ ರಾಜರ್ಷಿ ಪ್ರಸನ್ನ ಕುಮಾರ್ ಆಯ್ಕೆ ಒಂದು ರಾಜವರ್ತ ಉತ್ತರವನ್ನ ನೋಡೋಣ ರಾಜಧರ ಸರಿಯಾದ ಉತ್ತರ ಹೇಮಲತಾ ಈ ಉತ್ತರವನ್ನ ಕೊಟ್ಟಿದ್ದಾರೆ ರಾಜಧರ ರಾಜ ಅಂದರೆ ಆ ರಜತ ಅಂತ ಹೇಳ್ತೇವೆ ಬೆಳ್ಳಿಗೆ ಆ ಬೆಳ್ಳಿ ಅನ್ನೋ ಶಬ್ದದಿಂದ ಬಂದಿರತಕ್ಕಂಥ ಶಬ್ದ ರಾಜ ಅಂದರೆ ಚಂದ್ರ ಅಂತ ಚಂದ್ರನನ್ನು ಧರಿಸಿದವನು ಶಿವ ಆ ಒಂದು ಅರ್ಥ ಬರುತ್ತೆ ಈ ಶಬ್ದಕ್ಕೆ ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು ಆಗುಂಬೆ ಎಸ್ ನಟರಾಜ್ ಬರೆದಿರುವಂಥದ್ದು ಪ್ರಶ್ನೆ ವೀಕ್ಷಕರ ಪ್ರಶ್ನೆ ಕಾಸರಗೋಡಿನ ಕುಂಬ್ಳೆಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಒಂದು ಆಲಯವು ಕೊಳದ ನಡುವೆ ಇದೆ ಆ ಆಲಯ ಯಾವುದು ಈ ಪ್ರಶ್ನೆಯನ್ನು ಕೇಳಿದ್ದಾರೆ ವಿಮಲಾ ಪುತ್ತೂರಾಯ ಕಾಸರಗೋಡಿಂದ ವಿಮಲಾ ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಆಯ್ಕೆಗಳನ್ನು ಈಗ ನೋಡೋಣ ಪಾರ್ಥಸಾರಥಿ ದೇವಸ್ಥಾನ ಗೋಪಾಲಕೃಷ್ಣ ದೇವಸ್ಥಾನ ಮಧೂರು ಸಿದ್ಧಿವಿನಾಯಕ ದೇವಸ್ಥಾನ ಅನಂತ ಪದ್ಮನಾಭ ದೇವಸ್ಥಾನ ಮೊದಲಿಗೆ ಹೇಮಲತಾ ಆನಂತರ ಅಶೋಕ್ ಕೊನೆಯಲ್ಲಿ ಪ್ರಸನ್ನ ಕುಮಾರ್ ಅನಂತ ಪದ್ಮನಾಭ ದೇವಾಲಯ ಆಯ್ಕೆ 4 ಹೇಳಿ ಅಶೋಕ್ ಆಪ್ಷನ್ 3 ಸರ್ ಮಧೂರು ಸಿದ್ಧಿವಿನಾಯಕ ಪ್ರಸನ್ನ ಕುಮಾರ್ ಆಯ್ಕೆ 3 ಉತ್ತರವನ್ನ ನೋಡೋಣ
ಅನಂತ ಪದ್ಮನಾಭ ದೇವಸ್ಥಾನ ಸರಿಯಾದ ಉತ್ತರ ಹೇಮಲತಾ ಈ ಉತ್ತರವನ್ನ ಕೊಟ್ಟಿದ್ದಾರೆ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ ತಿರುವನಂತಪುರದಲ್ಲಿ ಇರತಕ್ಕಂತ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಬಹಳ ದೊಡ್ಡ ದೇವಸ್ಥಾನ ತುಂಬಾ ಪ್ರಖ್ಯಾತವಾದ ದೇವಸ್ಥಾನ ಆದರೆ ಅಲ್ಲಿ ಇರತಕ್ಕಂತ ದೇವರು ಯಾರಿದ್ದಾರೆ ಅವರು ಈ ಕುಂಬಳೆಯಲ್ಲಿ ಇರತಕ್ಕಂತ ಅನಂತ ಪದ್ಮನಾಭ ದೇವಸ್ಥಾನ ಏನಿದೆ ಇಲ್ಲಿ ಇರತಕ್ಕಂತ ದೇವರು ಅಲ್ಲಿಗೆ ಹೋಗಿದ್ದಾನೆ ಇದು ಒಂದು ನಂಬಿಕೆ ಈ ಕುಂಬಳೆಯಲ್ಲಿ ಇರತಕ್ಕಂತ ಸ್ಥಳ 6 ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ ಹೇಳಿದ್ವಲ್ಲ ಅನಂತಪುರ ಅಂತ ಹೇಳಿ ಆ ಅನಂತಪುರದಲ್ಲಿ ಒಂದು ಕಲ್ಯಾಣಿ ಇದೆ ಕಲ್ಯಾಣಿಯ ಒಂದು ಬಲಮೂಲೆಯಲ್ಲಿ ಒಂದು ಸುರಂಗದ ಹಾಗೆ ಗುಹೆಯ ಹಾಗೆ ಕಾಣುತ್ತೆ ಅನಂತ ಪದ್ಮನಾಭ ಈ ಸುರಂಗದಲ್ಲಿ ಇರತಕ್ಕಂತ ಹರಿತಾ ಇರೋ ನೀರು ಏನಿದೆ ಅದರ ಮೂಲಕ ಆತ ತಿರುವನಂತಪುರಕ್ಕೆ ಹೋದ ಅಂತ ಒಂದು ಕಥೆ ಆದರೆ ಎರಡೂ ದೇವಸ್ಥಾನಗಳು ಬಹಳ ಸೊಗಸಾಗಿವೆ ಮೂರು ಪುಸ್ತಕವನ್ನ ಕೊಡಲಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನ ಈಗ ನೋಡೋಣ ಚಕ್ಕಂದವಾಡು ಲಲ್ಲೆ ಹೊಡೆ ನೇರವಾದ ಸರ ವ್ಯಾಜ್ಯ ಒಂದು ನಿಮಿಷದ ಅವಕಾಶ ಸರಸವಾಡು ಎರಡು ಉತ್ತರ ಯಾರು ಬೇಕಾದರೂ ಬಜರತ್ಬಹುದು ನೇರವಾದ ಸರ ಸರಳ ಹೇಮಲತಾ ಸರಳ ಸರಳ ಅಂತಲ್ಲ ಉತ್ತರವನ್ನ ನೋಡೋಣ ಸರಳ ಉತ್ತರ ಸರಿಯಾಗಿದೆ ರೈಟ್ ಸಹೋದರರು ಪುಸ್ತಕ ಕೊಟ್ಟಿದ್ದೇನೆ ಮೂರು ಉತ್ತರ ವ್ಯಾಜ್ಯ ಮಾತಿಗೆ ಮಾತು ಬೆಳೆಯುತ್ತೆ ಉತ್ತರವನ್ನ ನೋಡಬಹುದಾ ಉತ್ತರವನ್ನ ನೋಡೋಣ ವಿವಾದ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮಾನವ ಜನ್ಮ ದೊಡ್ಡದು ಜಿ ದಕ್ಷಿಣಾಮೂರ್ತಿ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ ಈ ನಟಿಯನ್ನ ಗುರುತಿಸಿ ದೃಶ್ಯವನ್ನ ನೋಡೋಣ ಆಯ್ಕೆಗಳು ಬರೋದಕ್ಕೆ ಮೊದಲು ಹೇಮಲತಾ ಬಜರುತ್ತಿದ್ದಾರೆ ಉತ್ತರ ನಿವೇದಿತಾ ಜೈನ್ ಅಶೋಕ್ ಹಾಗೂ ಪ್ರಸನ್ನ ಕುಮಾರ್ ಆಯ್ಕೆಗಳು ಕೊಡ್ಲ ಆಯ್ಕೆಗಳು ನಿವೇದಿತಾ ಜೈನ್ ಸುಧಾರಾಣಿ ಆಶಾರಾಣಿ ಭಾವನಾ ಹೇಳಿ ಪ್ರಸನ್ನ ಕುಮಾರ್ ಆಯ್ಕೆ ಒಂದು ನಿವೇದಿತ ಜೈನ್ ಅಶೋಕ್ ಆಯ್ಕೆ ಒಂದು ನಿವೇದಿತ ಜೈನ್ ಉತ್ತರವನ್ನ ನೋಡೋಣ ನಿವೇದಿತಾ ಜೈನ್ ಉತ್ತರ ಸರಿಯಾಗಿದೆ ಈ ಉತ್ತರವನ್ನ ಹೇಮಲತಾ ಅವರು ಕೊಟ್ಟಿದ್ದಾರೆ ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರವನ್ನ ಕೊಟ್ಟಿದ್ದೀರಾ ಹಾಗಾಗಿ ಮತ್ತು ಒಂದು ಪುಸ್ತಕ ಬಿಂದು ಬಾಡದ ಹೂವು ನಾಗೇಶ್ ಕೆ ಎನ್ ಬರೆದಿರುವಂಥದ್ದು ಹೇಮಲತಾ ಅವರಿಗೆ ಕೊಟ್ಟಿದ್ದೇನೆ ಕೊನೆಯ ಪ್ರಶ್ನೆ ಪಂಪರ್ ಪ್ರಶ್ನೆ ನಾಲ್ಕು ಪುಸ್ತಕ ಚಾಣಕ್ಯ ಷೇರು ಸಂಪತ್ತು ಆತ್ಮಶಕ್ತಿ ಗಳಿಸುವ ಸಾಧನೆ ಮೆರೆಸುವ ವಿವೇಕಾನಂದತ್ವದಿಂದ ಪರಿಪೂರ್ಣ ವ್ಯಕ್ತಿತ್ವ ನಮ್ಮ ಪ್ರಶ್ನೆ ಸಪ್ತರ್ಷಿಗಳಲ್ಲಿ ಒಬ್ಬನಾದ ಈತನು ಬ್ರಹ್ಮನ ಹತ್ತು ಮಾನಸ ಪುತ್ರರಲ್ಲಿ ಒಬ್ಬ ಇದ್ದಲಿನಿಂದ ಹುಟ್ಟಿದವನು ಎಂಬ ಅರ್ಥವಿದೆ ಈತನ ಹೆಸರಿಗೆ ಸುಳುಹು ಒಂದು ಅಥರ್ವಣ ವೇದವನ್ನ ಋಷಿ ಅಥರ್ವಣನ ಜೊತೆಯಲ್ಲಿ ಸೇರಿ ರೂಪಿಸಿದ ಎನ್ನುವ ವಿಚಾರವೂ ಉಂಟು ಸುಳುಹು ಎರಡು ಭೃಗು ಮಹರ್ಷಿಯ ಜೊತೆಗೂಡಿ ಭಾರತದಲ್ಲಿ ಅಗ್ನಿ ಆರಾಧನೆಯನ್ನ ಜನಪ್ರಿಯಗೊಳಿಸಿದನಂತೆ ಸುಳುಹು ಮೂರು ಸುರೂಪ ಎನ್ನುವವಳನ್ನ ಮದುವೆಯಾಗಿ ಉತತ್ಯ ಸಂವರ್ತನ ಮತ್ತು ಬೃಹಸ್ಪತಿ ಎನ್ನುವ ಮಕ್ಕಳನ್ನ ಪಡೆದನಂತೆ ಯಾರು ಈ ಋಷಿ ಪ್ರಸನ್ನ ಕುಮಾರ್ ವಶಿಷ್ಠ 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 ಹೇಮಲತಾ ಹಾಗೂ ಅಶೋಕ್ ಉತ್ತರವನ್ನ ನೋಡೋಣ ಆಂಗೀರಸ
ಸರಿಯಾದ ಉತ್ತರ ಆಗಿತ್ತು ಆಂಗಿರಸ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ಈಗ ನೋಡೋಣ ಪ್ರಸನ್ನ ಕುಮಾರ್ ಅವರಿಗೆ ಥಿಯಾಸಫಿಯ ಕೈಪೀಡಿ ಎನ್ನುವ ಲೆಡ್ಬೀಟರ್ ಬರೆದ ಪುಸ್ತಕ ದೊರೆತಿದೆ ಪುಸ್ತಕವನ್ನ ಸ್ವೀಕರಿಸಿ ಅಭಿನಂದನೆಗಳು ಹೇಮಲತಾ ಅವರಿಗೆ 3 6 1 7 ಪುಸ್ತಕ ತಮಗೆ ದೊರೆತಿದೆ ಅಭಿನಂದನೆಗಳು ಶತಮಾನದ ಸಂತ ಈ ಪುಸ್ತಕ ತಮಗೆ ದೊರೆತಿದೆ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ